ಫಸ್ಟ್ ಒಂದು ಗಾಡಿ ಮಾಡಿಫೈ ಆಗಿರೋದು ಓಕೆ ಸೋ ಅವರಿಗಂತೂ ಬಲೇ ಯೂಸ್ ಆಗುತ್ತೆ ಈ ತರ ಗಾಡಿಗಳು ಸ್ನಾರ್ಕಲ್ ನೀರಿನಲ್ಲಿ ಓಡಿಸೋದಿಕ್ಕೆ ಓಕೆ ಸ್ನಾರ್ಕಲ್ ಆಮೇಲೆ ಇದು ಬಂದು ಹೈ ಲಿಫ್ಟ್ ಜಾಕ್ ಜಸ್ಟ್ ಇದೆ ಈ ತರ ಎಕ್ಸಾಸ್ಟ್ ಯಾರು ನೋಡಿರಲ್ಲ ಮತ್ತೆ ಈ ಗಾಡಿನ ಏನು ಸ್ಪೆಷಾಲಿಟಿ ಅಂದ್ರೆ ನೀವು ನೀರಲ್ಲಿ ಕೂಡ ಓಡಿಸ್ಕೊಂಡು ಹೋಗೋದು ಆ ತರ ಒಂದು ಸೆಟಪ್ ಕೂಡ ಸಿಂಪಲ್ ಆಗಿ ಸಕ್ಕತ್ ಆಗಿರೋ ಒಂದು ಸೆಟಪ್ ನೀಟ್ ಆಗಿರಬೇಕು ಅಂತೀರಾ ಸೋ ಸ್ಟ್ರೈಟ್ ರೋಡ್ ನೋಡಿ ಆಕ್ಸಿಡೆಂಟ್ ಬಡಿ ತಕ್ಷಣ ಹಿಂಗೇ ಎದಳೆ ಗಡಿ ಓಡಿಸಕ್ಕೆ ಒಂದ ತರ ಮಜಾ ಬರುತ್ತೆ ಈ ಆಫ್ ರೋಡ್ ಗಂತೂ नमस्कार स्नितर ना निम पवन सो तुम दस जीप गाड़ी बे जिप्सी बेो अंत तुम्बा जन केल्ती बट बैंगलूर एस्ट जन गली जीप जिप्सी सेल सो नान नम फ्रेंड बंद इवत वीडियो सो ऐसा जीप जिप्सी बेकार इवर कॉन्टैक्ट नंबर कूड़ा डिस्क्रिप्शन को स्क्रीन मेल कूड़ा बरते कॉन्टैक्ट सो नमे नोड़ीब सको जीप इतु एम एम 540 अंत मॉडल 1992 मॉडल सो ऐन मॉडिफिकेशन जीपल अदू पवर क्लच पवर विंडोस आलमोस्ट एनो इंटीरियर्स आर आपशन एक्साक्ट आगे नम फ्रेंडे बंद एक्सप्लेन अद्क मुंचे शार्ट आगे ना वाकर तोर्सबिड़ी यहाँ अंत सो टयर नोड़ी आफ रोड रिम्स आफ रोड टयर्स टयर क्यारियर्स मत इन स्पेशालिटी एक्सास्ट एक्सास्ट एल अंत नो सो एक्सास्ट सौंड केबिट्रे गाड़ी ओडसकोती अस्ट सकते सो इत दुड एक्सास्ट है यह एक्सास्ट यारू नोड़ मत गाड़ी ऐन स्पेशालिटी है नहींरल कूड़ा ओडसको आर वो सेटअप कूड़ा गाड़ी फुल डीटेलो सो निगे जीप जिप्सी ऐनार बे नाकु लक्ष मेलगिड़ो बजेट है नंबर को कॉन्टैक्ट मोबाइल फ्यूचर प्लान मातर नन सुमार कमेंट्स बर्ती है चिमंगलूर मड़ेरी कड़े जीप ओडा इो स्पेशली टू व्हील ड्राइव अल फोर व्हील ड्राइव सो ऑप्शन टू व्हील ड्राइव फोर व्हील ड्राइव ऑप्शन चेंज मोबाइल सो मुझे ऐन ऑप्शन ऐन एक्स्ट्रा फिटिंग्स तक ओके ना मुझे नोड़ी अभिलाष नमस्कार ब्रो हाय पवन थैंक यू पवन चैनल इनवाइट सो नमस्कार ब्रो थैंक यू सो मच वेलकम अंत हेतनी नम फ्रेंड इवर एक्चुअली जीप जिप्सी सेल इवर कॉन्टैक्ट इवत जीप बगे इवर एक्सप्लेन ब्रो इवत जीपल ऐन स्पेशालिटी ऐन हाक्सर अंत फस्ट हेबी पवन बेसिकली बंदू एम एम 540 फुली मॉडिफाइड आगे गाड़ी ओके सो कंप्लीटली रीस्टोर्ड आगि मॉडिफाई आगिरोदु सो कस्टमर रिक्वायरमेंट हेंगिदियो हंग मॉडिफाई आगिदे इवाग सेल्ग इदे ओके सो ऑफ रोडिंग सेटअप व्हीकल इदु सो इवाग ना निमगे एक्सप्लेन मार्ती एनेन अपग्रेड्स मारिदरे सो बेसिकली फर्स्ट बंदबिट्टु ऑफ रोडिंग बंपर इदे प्राइड ऑफ रोडिंग बंपर इदे आमेले कर्नाटक रजिस्टर्ड गाड़ी इदे एफसी बंदबिट्टु 27 तंक इदे ओके आमेले 9 इंच एचआईडी लाइट्स इदे ओके 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 सो आमेले एंग्री बर्ड ग्रिल इदे इदरनल्ली ಆಮೇಲೆ ಪವರ್ ಸ್ಟೀರಿಂಗ್ ಇದೆ ಇದನ್ನ ಓಕೆ ಓಕೆ ಪವರ್ ಸ್ಟೀರಿಂಗ್ ಒಂದು ಬಿಡುತ್ತೆ ಇದರಲ್ಲಿ ಪವರ್ ಸ್ಟೀರಿಂಗ್ ಇದೆ ಓಕೆ ಟೈಯರ್ಸ್ ಬಗ್ಗೆ ಹೇಳಬೇಕಂದ್ರೆ ಮ್ಯಾಕ್ಸಿಸ್ ಬಿಗಾನ್ 764 ಟೈಯರ್ಸ್ ಆಮೇಲೆ ಇದು ಆಫ್ ರೋಡಿಂಗ್ ರಿಮ್ಸ್ ಓಕೆ ಲಿಂಬ್ ರೈಸರ್ಸ್ ಹಬ್ ಬ್ಲಾಕ್ ಫ್ರಮ್ ಲ್ಯಾಂಡಾ ಓಕೆ ಸೂಪರ್ ಆಮೇಲೆ 2 ಇಂಚ್ ಲಿಫ್ಟ್ ಆಗಿದೆ ಇಲ್ಲಿ 2 ಇಂಚ್ ಲಿಫ್ಟ್ ಕಿಡ್ ಅಂದ್ರೆ ನಿಮಗೆ ಹೈಟ್ ಮಾಡಿರೋದು ನೋಡಿ ಹೈಟ್ ಮಾಡಿದ್ದಾರೆ ಯಾಕಂದ್ರೆ ಸಸ್ಪೆನ್ಷನ್ ಎಲ್ಲೂ ಟಚ್ ಆಗಬಾರದು ಅಂತ ಸೋ ಇದು ಬೇಸಿಕಲಿ ಆಫ್ ರೋಡಿಂಗ್ ಮಾಡುವಾಗ ಇದು ನಾವು ಮಾಡ್ತೀವಿ ಓಕೆ ಆಮೇಲೆ ಶಾಕ್ ಅಬ್ಸರ್ವರ್ಸ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಲಿಂಬ್ ರೈಸರ್ಸ್ ಅಂತೀವಿ ಅದೇನಕ್ಕೆ ಯೂಸ್ ಆಗಲ್ಲ ಇವಾಗ ನೀವೆಲ್ಲಾದರೂ ಆಫ್ ರೋಡಿಂಗ್ ಮಾಡುವಾಗ ಯಾದನ ಗಿಡಗಳು ಇಲ್ಲ ಏನೋ ಒಂದು ಕೆಳಗೆ ಬೀಳಬಾರದು ಆಮೇಲೆ ಬಾನೆಟ್ ಗೇಟ್ ಬೀಳಬಾರದು ಅದಕ್ಕೆ ಇದು ಲಿಂಬ್ ರೈಸರ್ಸ್ ಅಂತೀವಿ ಇಟ್ಸ್ ಸ್ನಾರ್ಕಲ್ ನೀವೇನನ ಡೀಪ್ ಟ್ರೈಲ್ಸ್ ನಲ್ಲಿ ವಾಟರ್ ಪಂಪ್ಸ್ ಇರುವಾಗ ಸೋ ಇದು ಕಾಲ್ಡ್ ಆಸ್ ಸ್ನಾರ್ಕಲ್ ಅಂತೀವಿ ಅಂದ್ರೆ ನೀರು ಹೋಗದೆ ಇರೋಕೆ ಏರ್ ಫಿಲ್ಟರ್ ಗೆ ಏರ್ ಫಿಲ್ಟರ್ ಪ್ಲಸ್ ಸ್ನಾರ್ಕಲ್ ನೀರಿನಲ್ಲಿ ಓಡಿಸೋದಿಕ್ಕೆ ಸ್ನಾರ್ಕಲ್ ಆಮೇಲೆ ಇದು ಬಂದು ಹೈ ಲಿಫ್ಟ್ ಜಾಕ್ ಪಂಚರ್ ಗಿಂಚರ್ ಆದ್ರೆ ಇವೆಂಟ್ಸ್ ನಲ್ಲಿ ಸೋ ಹೈ ಲಿಫ್ಟ್ ಜಾಕ್ ಇದು ಬಂದು ರೋಲ್ ಬಾರ್ ಏನನ್ನ ರೋಲ್ ಗಿಲ್ ಆದ್ರೆ ಗಾಡಿ ಸೋ ಇದು ರೋಲ್ ಬಾರ್ ಅಂತ ರೋಲ್ ಬಾರ್ ಗಾಡಿಗೆ ಏನು ಏಟ್ ಆಗಲ್ಲ ಏಟ್ ಆಗಬಾರದು ಆಮೇಲೆ ಇದು ಬಂದ್ಬಿಟ್ಟು ರಾಕ್ ಸ್ಲೈಡರ್ಸ್ ಅಂತೀವಿ ಕಸ್ಟಮರ್ ಗೆ ಸಪೋರ್ಟ್ ಕೊಡಕ್ಕೆ ಆಮೇಲೆ ಏನನ ಇವೆಂಟ್ಸ್ ನಲ್ಲಿ ನಿಂತ್ಕೊಂಡು ಓಡಿಸೋದಿಕ್ಕೆ ಇಲ್ಲ ಯಾರನ್ನ ನಿಂತ್ಕೊಂಡು ಏನನ ಮಾಡೋದಿಕ್ಕೆ ಆಮೇಲೆ ಇದು ಎಕ್ಸಾಸ್ಟ್ ಒಂತರ ಲೈಕ್ ಡಿಫರೆಂಟ್ ಆಗಿದೆ ಅಂತ ಆಗಿದೆ ಇದು ಏನಕ್ಕೆ ಮಾಡಿರೋದು ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟರ್ ನಲ್ಲಿ ಏನನ ಕಸ್ಟಮರ್ ಓಡಿಸಂಗಿದ್ರೆ ಸೋ ಓಕೆ ಆಲ್ಮೋಸ್ಟ್ ಇಷ್ಟಂಗನ ಓಡಿಸಬಹುದು ಗಾಡಿನ ಹಾಫ್ ಅವರ್ಗೂ ಓಡಿಸಬಹುದು ಪ್ರಾಬ್ಲಮ್ ಏನಿಲ್ಲ ಸೋ ಇಟ್ ಕಂಪ್ಲೀಟ್ಲಿ ದೊಡ್ಡ ರೋಲ್ ಬಾರ್ ಸೋ ಸೆಟ್ ಆಫ್ 5 ಟೈಯರ್ಸ್ ಇದು
ವಿತ್ ಆಫ್ ರೋಡಿಂಗ್ ರಿಮ್ಸ್. ಆಲ್ಮೋಸ್ಟ್ ನಾವು ಈ ಗಾಡಿನ ತಗೊಂಡ್ ಮಾಡಿಫೈ ಮಾಡೋಕೆ ಅಷ್ಟು ಖರ್ಚಾಗಿರುತ್ತೆ ಇದನ್ನೆಲ್ಲ ನೋಡಿದ್ರೆ. ಒಂದು ಟೈಮ್ ಬೇಕು ಜಾಸ್ತಿ, ಒಂದು ದುಡ್ಡು ಜಾಸ್ತಿ ಬೇಕು. ಇದೆಲ್ಲ ರೆಡಿ ಆಗಿ ಸೆಟಪ್ ಆಗಿ ನಿಮ್ಗೆ ನೋಡ್ಬೋದು ಎಷ್ಟು ಹೈಟ್ ಆಗಿ ಕಾಣಿಸುತ್ತೆ ಅಂತ. ಆಲ್ಮೋಸ್ಟ್ ನೀವು ರೋಡಲ್ಲಿ ಓಡಿಸ್ಕೊಂಡ್ರೆ ಈ ಗಾಡಿನ ಎಲ್ಲರೂ ತಿರುಗಿ ನೋಡ್ತಾರೆ ಆ ಥರ ಒಂದಿದು. ಇಲ್ಲಿ ಕೂಡ ಇದೇನಕ್ಕೆ ಬ್ರೋ ಕೊಟ್ಟಿರೋದು? ಇದು ಸ್ಯಾಂಡಲ್ ಏನು ಕಚ್ಕೊಂಡ್ರೆ ಗ್ರಿಪ್ ಕೊಡಕ್ಕೆ, ವೀಲ್ಸ್ ಕೊಡಕ್ಕೆ, ಸೋ ದಟ್ ಗ್ರಿಪ್ಸ್ ಚೆನ್ನಾಗಿರುತ್ತೆ. ಇದು ಮಾಡಿದೀವಿ ಅಷ್ಟೇ. ಸೊ ಹಿಂದೆನೂ ನಿಮ್ಗೆ ಹಿಂದೆ ಬಂದ್ಬಿಟ್ಟು ಟೈರ್ ಕ್ಯಾರಿಯರ್ ಇದೆ, ಹೈ ಲಿಫ್ಟ್ ಟೈರ್ ಕ್ಯಾರಿಯರ್ ಇದು ಸಪೋರ್ಟ್ಗೆ, ಡೋರ್ ಸಪೋರ್ಟ್ ಮೇಲೆ ಇರ್ಲಿ ಅಂತ. ಸೊ ಇದ್ ಮಾಡಿರೋದು, ಇದು ಕಂಪ್ಲೀಟ್ಲಿ ರೋಲ್ ಬಾರ್ ಇದೆ. ಸೊ ಅದ್ಬಿಟ್ಟು ಇನ್ ಮೇಜರ್ ಮಾಡಿಫಿಕೇಶನ್ ಎಲ್ಲ ಮಾಡ ಆಗೋಗಿದೆ ಗಾಡಿಗಳನ್ನೆಲ್ಲ. ಸೊ ಇಂಟೀರಿಯರ್ ವೈಸ್ ಅಷ್ಟಕ್ಕಷ್ಟೇನೆ, ಬೇಸಿಕ್ ಇಂಟೀರಿಯರ್ಸ್ ಇದೆ, ಪವರ್ ವಿಂಡೋಸ್ ಇದೆ, ಆಮೇಲೆ ಪವರ್ ಸ್ಟೀರಿಂಗ್ ಬರುತ್ತೆ, 4+1 ಗೇರ್ ಬಾಕ್ಸ್, 4x4 ಡಿಐ ಇಂಜಿನ್ ಇದರಲ್ಲಿ ಇರೋದು. 4x4 ಗೇರ್, ನಾರ್ಮಲ್ ಗೇರ್. ಆಮೇಲೆ ಒಳಗಡೆ ನೀವು ನೋಡಬಹುದು ಸೀಟ್ ಕವರ್ಸ್ ಹೊಸದು, ಆಮೇಲೆ ಇನೋವಾ ಸೀಟ್ಸ್ ಹಾಕಿದ್ದಾರೆ. ಸೊ ಟಾರ್ಪಲ್ ಎಲ್ಲ ಹೊಸದು, ಟಾರ್ಪಲ್ ಮೇಲೆ ರೋಲ್ ಬಾರ್ ಹಾಕಿರೋದು ಸೇಫ್ಟಿಗೋಸ್ಕರ. ಸೊ ಪವರ್ ಬ್ರೇಕ್, ಪವರ್ ಕ್ಲಚ್ ಇದೆ, ಡಿಐ ಇಂಜಿನ್ ಇದು. ಆಲ್ಮೋಸ್ಟ್ ಎಲ್ಲ ಹೊಸ ಗಾಡಿ ತರನೇ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಯೂಸರ್ ಫ್ರೆಂಡ್ಲಿ ವೆಹಿಕಲ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ ನೋಡಬಹುದು. ಬಾರ್ ಲೈಟ್ಸ್ ಕೂಡ ಅದು ಒಂದು ಎಕ್ಸ್ಟ್ರಾ ಇದೆ ಮೇಲೆ, ಅದು ಅಡಿಷನಲ್ ಕಸ್ಟಮರ್ ಕೇಳ್ದಂಗೆ ನಾವು ಮಾಡಿದೀವಿ. ಮೇಜರ್ ಮಾಡಿಫಿಕೇಶನ್ಸ್ ಎಲ್ಲ ಆಗೋಗಿದೆ, ಇನ್ಕ್ಲೂಡಿಂಗ್ ಇಂಜಿನ್ ಆಲ್ಸೋ ಮಾಡಿಫೈಡ್ ಆಗಿದೆ. ಪವರ್ ಕೂಡ ಚೆನ್ನಾಗಿರುತ್ತೆ ಇದ್ರದ್ದು. ಇದು ನಾನು ಓಡಿಸ್ಬಿಟ್ಟು ಹೆಂಗಿದೆ ಗಾಡಿ ಫೀಲ್ ಅಂತ ನಿಮ್ಗೆ ಹೇಳ್ತೀನಿ. ಸೊ ಈ ಗಾಡಿ ಮಾಡೆಲ್ ಬಂದ್ಬಿಟ್ಟು 1992 ಮಾಡೆಲ್ ಅಲ್ಲ ಬ್ರೋ, 1992 ಮಾಡೆಲ್, ಎಫ್ ಸಿ ಬಂದ್ಬಿಟ್ಟು 2027 ತನಕ ಇದೆ. ಓಕೆ, ಸೊ ಇವಾಗ ಈ ಗಾಡಿನ ನಾನು ಟೆಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಈ ಗಾಡಿಯಲ್ಲಿ ಸೀಟ್ ಬೆಲ್ಟ್ ಕೂಡ ಹಾಕ್ಸಿದ್ದಾರೆ ಸೇಫ್ಟಿಗೆ. ಸೊ ಈ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ನಿಮ್ ನೀರು ಹೋಗದೆ ಇರೋಕ್ಕೆ ಇಲ್ಲೇ ಕೂಡ ಕೊಟ್ಟಿದೆ ನೋಡ್ಬೋದು. ಸೊ ಕನೆಕ್ಟ್ ಮಾಡ್ಕೊಂಡು ನೀವು. ಸೊ ಈ ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಡೀಸೆಲ್ ಗಾಡಿ ಇದು, ಸೊ ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ನಿಮ್ ಗಾಡಿಯಲ್ಲಿ ಸ್ಟಾರ್ಟಿಂಗ್ ಆಕ್ಸಿಲೇಟರ್ ಕೊಟ್ರೇ ಅಷ್ಟು ಒಂಥರ ನಿಮ್ ಪವರ್ ಫೀಲ್ ಆಗುತ್ತೆ. ನಿಮ್ಗೆ ಆಫ್ ರೋಡ್ ಅಂದ್ರೆ ಇದೇ ಗಾಡಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಒಂದು ಬೆಟ್ಟ ಎಲ್ಲ ಹಚ್ಬೇಕಾದ್ರೆ ನಮ್ ಪವರ್ ಬೇಕಾಗುತ್ತೆ. ಸೊ ಅಷ್ಟು ಪವರ್ ಇದೆ ಗಾಡಿದು. ಸೊ ಜೀಪ್ ಓಡ್ಸಕ್ಕೆ ಏನಂಗ್ ಮಜಾ ಅಂದ್ರೆ, ನಿಮ್ಗೆ ನಾರ್ಮಲ್ ಕಾರ್ಗಿಂತ ಜೀಪ್ ಓಡಿಸೋದು ಒಂಥರ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಎಷ್ಟೊಂದ್ ಜನಕ್ಕೆ ಡ್ರೀಮ್ ಆಗಿರುತ್ತೆ ಒಂದ್ ಜೀಪ್ ತಗೊಂಡ್ಬೇಕು, ಚೆನ್ನಾಗಿರೋದು ಮಾಡಿಫೈ ಮಾಡಿರ್ಬೇಕು ಅಂತ. ಬಟ್ ಮಾಡಿಫೈ ಮಾಡೋಕ್ಕೆ ನಮ್ಗೆ ಟೈಮ್ ಬೇಕು, ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಕೂಡ ನಮ್ಗೆ ದುಡ್ಡು ಖರ್ಚಾಗುತ್ತೆ. ಬಟ್ ಈ ಗಾಡಿ ನಿಮ್ಗೆ ರೆಡಿಲೇ ಮಾಡಿಫೈ ಆಗಿದೆ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೀವು ಗಾಡಿ ಓಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಷ್ಟೊಂದ್ ಜನ ನಿಮ್ಗೆ ಕಾರ್ ಓಡಿಸ್ಬಿಟ್ಟು ಜೀಪ್ ಓಡಿಸ್ತಾರೆ, ಆ ಥರ ಎಷ್ಟೊಂದ್ ಜನ ಹೇಳ್ತಾರೆ ಸರ್ ಕಾರ್ ತರ ಕಂಫರ್ಟ್ ಇಲ್ಲ ಅಂತ. ಆಕ್ಚುಲಿ ಅದು ಕಾರ್ ತರ ಕಂಫರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಜೀಪ್ ಅನ್ನೋದು ಒಂಥರ ಬೇರೆ ತರ ಇರುತ್ತೆ, ಅದು ಓಡಿಸೋ ಫೀಲೇ ಬೇರೆ, ಅದನ್ನ ನೀವು ಕಾರ್ ಕಂಪೇರ್ ಮಾಡಿದ್ರೆ ಆಗಲ್ಲ. ಸೊ ಜೀಪ್ ಎಲ್ಲಿ ಬೇಕಾದ್ರೆ ತಗೊಂಡೋಗ್ಬೋದು, ಬಟ್ ಕಾರ್ನ ನೀವು ಎಲ್ಲೂ ತಗೊಂಡೋಗೋಕ್ಕಾಗಲ್ಲ. ಅಂದ್ರೆ ನೀವು ಬೆಟ್ಟ ಅದಕ್ಕೆಲ್ಲ ತಗೊಂಡೋಗೋಕ್ಕಾಗಲ್ಲ, ವಾಟರ್ ಕ್ರಾಸಿಂಗು, ಫಾರೆಸ್ಟ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ. ಸೊ ಮಡಿಕೇರಿ ಚಿಕ್ಕಮಂಗ್ಳೂರಲ್ಲಿ ನೀವು ಏನಾದ್ರು ತೋಟ ಏನಾದ್ರು ಇಟ್ಟಿದ್ರೆ, ಎಸ್ಟೇಟ್ ಏನಾದ್ರು ಇಟ್ಟಿದ್ರೆ ಈ ಗಾಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಥವಾ ನೀವು ಲಗೇಜ್ ಕೂಡ ಹಿಂದೆ ಹಾಕೊಬೋದು, ಅಷ್ಟು ಲಗೇಜ್ ಹಾಕೊಂಡು ಕೂಡ ಹೋಗ್ಬೋದು. ಸೊ ಮೈಲೇಜ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳಂಗಿಲ್ಲ, ಡಿಐ ಇಂಜಿನ್ ಇದು, ಇನ್ನ ನಿಮ್ಗೆ ಮಸ್ತಾಗೆ ಬರುತ್ತೆ ಮೈಲೇಜ್. ಗಾಡಿ ಅಂತೂ ಸಕ್ಕತ್ ಹೈಟ್ ಆಗಿದೆ, ಲಿಫ್ಟ್ ಆಗಿದೆ ಅಲ್ಲ, ಸೊ ಅದಕ್ಕೆ ನಮ್ಗೆ ಚೆನ್ನಾಗಿ ಹೈಟ್ ಆಗಿ ಅನ್ಸುತ್ತೆ. ಇನ್ನ ಇನ್ನೊಂದು ಗಾಡಿ ಸೌಂಡ್, ಆ ಎಕ್ಸಾಸ್ಟ್ ಹಾಕಿರೋದ್ರಿಂದ ಒಂಥರ ದೊಡ್ಡ ಗಾಡಿ ಓಡಿಸ್ತಂತ ಫೀಲ್ ಬರುತ್ತೆ, ಆ ಟ್ರಕ್ ಓಡಿಸ್ತಂತ ಒಂದು ಫೀಲು. ಇದೆಲ್ಲ ಜೀಪ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಇದೇ ನಿಮ್ಗೆ ಸಣ್ಣ ಪುಟ್ಟ ಪೇಂಟಿಂಗ್ ಅಲ್ಲಿ ವರ್ಕ್ಸ್ ಇರುತ್ತೆ, ಅದು ನಿಮ್ಗೆ ಜೀಪ್ ಅಲ್ಲಿ ನಾರ್ಮಲ್ಲು, ಮಿಕ್ಕಿದ್ ನಿಮ್ಗೆ ವರ್ಕ್ ಏನೋ ಇಲ್ಲ ಗಾಡಿಯಲ್ಲಿ. ಸೊ ಈ ಗಾಡಿ ಕೂಡ ಜೀಪ್ ಜಾನ್ ಬೆಂಗಳೂರಲ್ಲೇ ರೆಡಿ ಮಾಡಿರೋದು. ಸೊ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ, ನನ್ನ ಗಾಡಿನೂ ಕೂಡ ಅಲ್ಲೇ ರೆಡಿ ಮಾಡೋದು, ಜಿಪ್ಸಿರ ಕೂಡ. ಸೊ ನನ್ನ ಜೀಪ್ ಕೂಡ ಅಲ್ಲೇ ರೆಡಿ ಮಾಡಿದೆ ಆಕ್ಚುಲಿ. ಸೊ ಗಾಡಿ ನಿಮ್ಗೆ ಸ್ವಲ್ಪ ಪವರ್ ಹೆಂಗಿದೆ ಅಂತ ತೋರಿಸ್ತೀನಿ. ಸಿಟಿಯಲ್ಲಿ ನಾನು ಪವರ್ ಸ್ವಲ್ಪ ತೋರ್ಸೋಕ್ಕಾಗಲ್ಲ, ನಾರ್ಮಲ್ ಆಗಿ ನಿಮ್ಗೆ ಹೆಂಗ್ ತೋರಿಸ್ತೀನಿ. ಸೊ ಸ್ಟ್ರೈಟ್ ರೋಡ್ ನೋಡಿ, ಆಕ್ಸಿಡೆಂಟ್ ಬಡಿದ ತಕ್ಷಣ ಹಂಗೆ ಅದೊಳಗೆ ಗಡಿ. ಸೊ ಈ ಗಾಡಿನೂ ನಿಮಗೆ ಸೇಲ್ಗಿದೆ,
ನೆಕ್ಸ್ಟ್ ಇನ್ನೊಂದು ಗಾಡಿ ನೋಡ್ತಿರ್ಬೋದು. ಮುಂಚೆ ನಾವು ನೋಡಿದ್ದು ಒಂದು ಗಾಡಿ ಬಂದ್ಬಿಟ್ಟು ಫುಲ್ ಮಾಡಿಫೈ ಆಗಿತ್ತು. ಎಷ್ಟೊಂದು ಜನಕ್ಕೆ ಮಾಡಿಫೈ ಆಗಿರೋ ಗಾಡಿ ಬೇಕು ಅಂತೀರಾ, ಎಷ್ಟೊಂದು ಜನಕ್ಕೆ ಸಿಂಪಲ್ ಆಗಿ ಸಕ್ಕದಾಗಿರೋ ಒಂದು ಸೆಟಪ್ ನೀಟ್ ಆಗಿರಬೇಕು ಅಂತೀರಾ, ಅವ್ರಿಗೆ ಈ ತರ ಒಂದು ಗಾಡಿ ಮಾಡಿಫೈ ಆಗಿರೋರು ಬೇಕು ಅಂದ್ರೆ ಆದ ಗಾಡಿ ಅಂತ ನೋಡ್ಬೋದು. ಇದು ನಿಮಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ, ಬಟ್ ಈ ಗಾಡಿ ಅಂತೂ ನೀವು ಓಡಿಸಿದ್ರೆ ಸಖತ್ ಪವರ್ ಅನಿಸುತ್ತೆ. ಇದು ಕೂಡ DI ಇಂಜಿನ್ ಹಾಕಿರೋ ಡೀಸೆಲ್ ಗಾಡಿ, ಬಟ್ ಇದು ಟೂ ವೀಲ್ ಡ್ರೈವ್ ಆಗುತ್ತೆ, ಫೋರ್ ವೀಲ್ ಡ್ರೈವ್ ಬರಲ್ಲ. ಬಟ್ ಗಾಡಿ ಅಂತೂ ಸಖತ್ತಾಗಿದೆ. ಸೊ ಇದರಲ್ಲಿ ಬೇಸಿಕಲ್ ಏನೇನು ಇರುತ್ತೆ, ಇಂಟೀರಿಯರ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಡೀಟೇಲಾಗಿ ಅಭಿಲಾಷ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟು ಗಾಡಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ಬೆಳಗ್ಗೆ ಆಫ್ ರೋಡ್ ಹೋಗಿ ಬಂದಿರೋದು, ಅದಕ್ಕೆ ಸ್ವಲ್ಪ ಮಣ್ಣು ಧೂಳು ಅದೆಲ್ಲ ಇದೆ. ಸೊ ಇದನ್ನು ವಾಶ್ ಮಾಡಿಲ್ಲ, ನಾನು ಬೆಳಗ್ಗೆ ತೊಗೊಂಡೋಗಿದ್ದ ಗಾಡಿ. ಬಟ್ ಚೆನ್ನಾಗಿದೆ, ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ ಡೀಸೆಲ್ ಗಾಡಿ ಆಗಿರೋದ್ರಿಂದ. ಸೊ ಈ ಗಾಡಿ ಬಗ್ಗೆ ಫುಲ್ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಬಟ್ ಬ್ರೋ, ಈ ಗಾಡಿ ಬಗ್ಗೆ ಸ್ವಲ್ಪ ಹೇಳಿ ಬ್ರೋ. ಇದು ಬಂದುಬಿಟ್ಟು 1995 ಮಾಡಲು. ಓಕೆ ಓಕೆನಾ, ಕಂಪ್ಲೀಟ್ ರೀಪೇಂಟ್ ಆಗಿದೆ ಗಾಡಿ, ವಿತ್ ಫೈಬರ್ ಹಾಟ್ ಟಾಪ್ ಇದೆ. ಓಕೆ, ಆಮೇಲೆ ಇದನ್ನಲ್ಲಿ ಏನು ಮಚ್ ಮಾಡಿಫಿಕೇಶನ್ ಏನಿಲ್ಲ, ಸಿಂಪಲ್ ಮಾಡಿಫಿಕೇಶನ್ ಇದೆ. ಇದ್ರಲ್ಲಿ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಇದೆ. ಓಕೆ, ಅದ್ಬಿಟ್ಟು ಸಿಂಪಲ್ ಸ್ಮಾಲ್ ಲೈಟ್ಸ್ ಹಾಕಿದ್ದೀವಿ, ಇದು ಪವರ್ ಸ್ಟೇರಿಂಗು. ಓಕೆ, ಆಮೇಲೆ ಫ್ರಂಟ್ ಬಂದ್ಬಿಟ್ಟು ನಾವು ಓಪನ್ ಏಕಲ್ ಡಿಸ್ಕ್ ಬ್ರೇಕ್ ಹಾಕಿದ್ದೀವಿ, ಬೊಲೋರೋನಲ್ಲಿದೆಯೋ ಅದು ಕಂಪ್ಲೀಟ್ಲಿ ಡಿಸ್ಕ್ ಬ್ರೇಕ್ಸ್. ಓಕೆ, ಆಮೇಲೆ ಬೂಸ್ಟರ್ ಕ್ಲಚ್ ಸೇಮ್ ಜಸ್ಟ್ ಲೈಕ್ ಅ ಕಾರ್. ಇವಾಗ ಬೊಲೋರೋ ಹೆಂಗ್ ಬರ್ತಾ ಇದೆಯೋ ಹಂಗೆ ಹಂಗೆ ಇರುತ್ತೆ, ಫೀಲ್ ಹಂಗೆ ಇರುತ್ತೆ. ಕ್ಲಚ್ಚು ಗಿಚ್ ಬ್ರೇಕ್ಸು ಎಲ್ಲ ಡಿಸ್ಕ್ ಬ್ರೇಕು, ಆಮೇಲೆ ಬೂಸ್ಟರ್ ಕ್ಲಚ್ಚು, ವೆರಿ ಈಸಿ ಟು ಡ್ರೈವ್. ಆಮೇಲೆ ಪವರ್ ಸ್ಟೇರಿಂಗು, ಇದು ಬಂದ್ಬಿಟ್ಟು ರಾಕ್ ಸ್ಲೈಡರ್ಸ್ ಅದಕ್ಕೆ ಇಳಿಯಕ್ಕೆ. ಬೇಸಿಕ್ ಟೈರ್ ಕೊಟ್ಟಿದ್ದಾರೆ, ಇದು ಕೂಡ ನಾವು ಬ್ರಾಡ್ ಟೈರ್ಸ್ ಹಾಕ್ಸ್ಕೊಬಹುದು. ಹೌದು, 100% ಹಾಕ್ಸ್ಕೊಬಹುದು. ಇದು ಕಂಪ್ಲೀಟ್ಲಿ ಸ್ಟಾಕ್ ಟೈರ್, 16-inch ಟೈರ್ ಇದು ಅಪೋಲೋದು. ಮಾಡಿಫಿಕೇಶನ್ ಏನಿಲ್ಲ ಇದ್ರಲ್ಲಿ, ಕಂಪ್ಲೀಟ್ ರೋಡ್ ಯೂಸ್ ಟೈರ್ ಇದು, 80 ಟೈರ್ಸ್. ಸೊ ಇದು ಬಂದ್ಬಿಟ್ಟು ಫೈಬರ್ ಹಾರ್ಟ್ ಟಾಪ್ ಒರಿಜಿನಲ್ ಕಂಪ್ನಿಯಿಂದ ಬಂದಿದ್ದು. 1995 ಹೆಂಗ್ ಬಂದಿತ್ತಲ್ಲ ಆ ತರ ಹಾರ್ಟ್ ಟಾಪ್ ಇದು, ಕಂಪ್ನಿಯಿಂದಾನೇ ಬಂದಿರೋದು. ಸೊ ಮಾಡಿಫಿಕೇಶನ್ ಏನಿಲ್ಲ, ನೀವೇ ನೋಡ್ತಾ ಇದ್ದೀರಾ. ಸೊ ಆಲ್ ಸೆಟ್ ಆಫ್ 5 ಟೈರ್ಸ್ ಹೊಸದೇ. ಸೊ ಏನ್ ಮಾಡಿಫೈ ಆಗಿಲ್ಲ ಗಾಡಿನಲ್ಲಿ, ಜಸ್ಟ್ ಒಂದು ಪವರ್ ಸ್ಟೇರಿಂಗ್, 4+1 ಗೇರ್ ಬಾಕ್ಸ್, DI ಇಂಜಿನ್ ಅಷ್ಟೇ. ಸೊ ಅದ್ಬಿಟ್ಟು ಇಂಟೀರಿಯರ್ಸ್ ಕಂಪ್ಲೀಟ್ಲಿ ಸ್ಟಾಕ್, ಎರಡು ಸೀಟ್ಸ್ ಫ್ರಂಟ್ ಫೇಸಿಂಗು, ಒಂದು ಲಾಂಗ್ ಸೀಟ್ಸ್ ಇದೆ, ದಟ್ ಈಸ್ ಆಲ್ಸೋ ಫ್ರಂಟ್ ಫೇಸಿಂಗ್. ಸೊ ನೀವು ನೋಡ್ಬೋದು 4+1 ಗೇರ್ ಬಾಕ್ಸು. ಓಕೆ, 4+1 ಗೇರ್ ಬಾಕ್ಸ್. ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು ಟೋಟಲಿ ಒರಿಜಿನಲ್ ಡ್ಯಾಶ್ ಬೋರ್ಡು, ಏನು ಚೇಂಜಸ್ ಏನಿಲ್ಲ. ರೂಫು ಬಂದ್ಬಿಟ್ಟು ನಾರ್ಮಲ್ ಒರಿಜಿನಲ್ ರೂಫ್. ಓಕೆ, ಇಂದನೂ ಕಂಫರ್ಟಬಲ್ ಆಗಿರುತ್ತೆ ಸೀಟ್. ನಾಲ್ಕು ಜನಕ್ಕೆ ಕಂಫರ್ಟಬಲ್ ಆಗಿದೆ. ಬೇಸಿಕಲಿ ಈ ಜೀಪ್ ಎಲ್ಲ ಯೂಸ್ ಮಾಡೋರು ಬಂದ್ಬಿಟ್ಟು ತೋಟ ಇಟ್ಟಿರೋರು, ಲಗೇಜ್ ಹೊಡೆಯೋದಕ್ಕೆ, ಎಸ್ಪೆಷಲಿ ಫಾರ್ಮ್ ಹೌಸ್ ನಲ್ಲಿ ಇರೋರಿಗೆ, ಆಮೇಲೆ ಅವರು ಎಂಪ್ಲಾಯೀಸ್ ನ ಕರ್ಕೊಂಡು ಹೋಗೋಕೆ. ಸೊ ಅವ್ರಿಗಂತೂ ಬಲೆ ಯೂಸ್ ಆಗತ್ತೆ ಈ ತರ ಗಾಡಿಗಳು. ಅದ್ಬಿಟ್ಟು ಸಿಟಿ ಡ್ರೈವ್ ನಲ್ಲಿ ಯಾರ ಪ್ಯಾಷನ್ ಇರುತ್ತೋ ಅವ್ರು ಓಡಿಸ್ಬೋದು, ಇಲ್ಲ ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ಟು ಡ್ರೈವ್, ಆಮೇಲೆ ಈಸಿ ಟು ಮೈಂಟೈನ್, ಪ್ರಾಬ್ಲಮ್ ಏನಿಲ್ಲ. ಎವ್ರಿ 5,000 ಕಿಲೋಮೀಟರ್ ಸರ್ವಿಸ್ ಮಾಡಿಸ್ಬೇಕು, ಆವಾಗ ಅವಾಗ ಗ್ರೀಸಿಂಗ್ ಮಾಡಿಸ್ಕೊಬೇಕು. ಆಮೇಲೆ ಇದನ್ನಲ್ಲಿ ಸಸ್ಪೆನ್ಷನ್ ಬರಲ್ಲ, ಬ್ಲೇಡ್ ಬರುತ್ತೆ. ಸೊ ಡಿಸ್ಕ್ ಬ್ರೇಕ್ಸ್ ಫ್ರಂಟ್ ಇರೋದು. ಸೊ ಯಾರಿಗಾದ್ರೂ ಇಷ್ಟ ಇದ್ರೆ ಬಂದು ನಮ್ಮ ಲೊಕೇಶನ್ ಇರೋದು ಬಂದ್ಬಿಟ್ಟು ಪೀಣಿಯಾ ಜೀಪ್ ಝೋನ್, ಅಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಸೊ ಯಾರನ್ನ ಸೀರಿಯಸ್ ಇದ್ರೆ ಬರ್ಬೋದು, ಬರ್ಬೋದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಓಕೆ, ಸೊ ಈ ಗಾಡಿ ಏನಾದ್ರು ನೀವು ಬೇಕಾದ್ರೆ ನೋಡ್ಬೋದು. ಆ್ಯಕ್ಚುಲಿ ಫುಲ್ ಸ್ಟಾಕ್ ಕಂಡೀಷನಲ್ಲಿ ಸಕ್ಕಲಾಗಿ ಕಾಣಿಸ್ತಿದೆ. ಇನ್ನು ಇದು ಪಾಲಿಶ್ ಎಲ್ಲ ಹೊಡೆದ್ರೆ ಅಂತೂ ಇನ್ನು ಶೋರೂಮ್ ಕಂಡೀಷನ್ ಥರನೇ ಇರುತ್ತೆ, ಟೈರ್ ಪಾಲಿಶು ಅದೆಲ್ಲ ಹೊಡೆದ್ರೂ. ಆ ಥರ ಒಂದು ಒಳ್ಳೆ ಕ್ವಾಲಿಟಿ ಪೇಂಟ್ ಅಂತಲೇ ಹೇಳ್ಬೋದು. ಪೇಂಟ್ ಕೂಡ ಸಖತ್ ಕ್ವಾಲಿಟಿಗೆ ಕೂಡ ಮಾಡಿದ್ದಾರೆ. ಬಂದ್ಬಿಟ್ಟು ಈ ಪೇಂಟ್ ಬಂದ್ಬಿಟ್ಟು ಇದು ಗ್ರೇ ಕಲರ್ ಪೇಂಟ್ ಹೊಡೆದಿರೋದು, ಪ್ಲಸ್ ಮ್ಯಾಟ್ ಗ್ರೇ, ಇದು ಮ್ಯಾಟ್ ಗ್ರೇ ಬರುತ್ತೆ, ಮ್ಯಾಟ್ ಗ್ರೇ. ಸೊ ಗ್ಲಾಸಿ ಗ್ರೇ ಅಲ್ಲ, ಮ್ಯಾಟ್ ಗ್ರೇ. ಇದನ್ನೆಲ್ಲ ನಾವೇನು ಮಾಡಿಲ್ಲ, ಮ್ಯಾಟ್ ಫಿನಿಶ್ ಅಷ್ಟೇ ಇರೋದು ಗಾಡಿ. ಓಕೆ, ಸೊ ಸಿಂಪಲ್ ಆಗಿದೆ, ಸಿಂಪಲ್ ಯೂಸ್ ಮಾಡೋದಕ್ಕೆ. ಓಕೆ, ಪ್ರೈಸ್ ಅಂದ್ರೆ ಫೈನಲ್ ಹೆಂಗೆ ಕೋಟ್ ಮಾಡ್ತೀರಾ? ನಾವು ಕೋಟ್ ಮಾಡ್ತಾ ಇರೋದು 325, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, 325,000 ಕೋಟ್ ಮಾಡ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಷ್ಟೊಂದು ಜನ ಅನ್ಕೊಬೋದು ಇದು ಆ ಮಾಡೆಲ್ ಗಾಡಿ, ಇದಕ್ಕೆ ವ್ಯಾಲ್ಯೂ ಅಂತಲ್ಲ. ಬಟ್ ಜೀಪಿಗೆ ನೀವು ಮಾಡೆಲ್ ಯಾರು ನೋಡಲ್ಲ, ಮತ್ತೆ ಓನರ್ಸ್ ಕೂಡ ನೋಡಲ್ಲ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಮತ್ತೆ ಗಾಡಿ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾರೆ. ಬಿಕಾಸ್ ಈ ತರ ಗಾಡಿಗಳು ನಿಮಗೆ ಎಲ್ಲೂ ಸಿಗಲ್ಲ, ಸಿಕ್ಕಿದ್ರೇನು ನಿಮ್ ಕಂಡೀಷನ್ ಇರಲ್ಲ, ಅದು ಒಂದು. ಪೇಂಟು ಚೆನ್ನಾಗಿರಲ್ಲ, ಮತ್ತೆ ಈ ತರ ಒಂದು ಕಂಡೀಷನ್ ಇರೋ ಗಾಡಿ ಸಿಗಲ್ಲ, ಮತ್ತೆ ಇಂಟರ್ನಲ್ ಪಾರ್ಟ್ಸು, ಇಂಟರ್ನಲ್ ವರ್ಕಿಂಗ್ ಪಾರ್ಟ್ಸ್ ಯಾವುದು ಕೂಡ ಈ ಥರ ಎಲ್ಲ ಸಿಗಲ್ಲ ನಿಮಗೆ. ಬಟ್ ಇವರು ಕರೆಕ್ಟಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೊ ನಮ್ಮ ಫ್ರೆಂಡ್ ಆಗಿರೋದ್ರಿಂದ ನೀವು ಗಾಡಿ ಓಡಿಸ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ಇಷ್ಟ ಆದರೆ ತೊಗೊಬೋದು. ಸೊ ಬೇಗ ಬಂದರೆ ಬೇಗ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ವೆಯ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಜೀಪ್ ಬರೋ ತನಕ. ಸೊ ಇವಾಗ ಗಾಡಿನ ಓಡಿಸ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಈ ಗಾಡಿ ಇವಾಗ ಓಡಿಸ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಸೊ ಆವಾಗಲೇ ತೋರಿಸಿದ ಗಾಡಿ, ಇವಾಗಲೇ ತೋರಿಸಿದ ಗಾಡಿ, ಒಂದೇ ಕೀ ಹಾಕಿದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಗಾಡಿನೇ ಒಂಥರ ಬೇರೆ ಥರ ಫೀಲು. ಈ ಸಖತ್ ಪಿಕಪ್ ಇದೆ, ಓಡ್ಸೋಕ್ಕೆ ಒಂಥರ ಮಜಾ ಬರುತ್ತೆ. ಈ ಆಫ್ ರೋಡ್ಗಂತೂ ಫೋರ್ ವೀಲ್ ಡ್ರೈವೇ ಬೇಕಾಗಿಲ್ಲ ಈ ಥರ ಗಾಡಿ ಇದ್ರೆ, ಯಾಕಂದರೆ ಅಷ್ಟು ಪವರ್ ಇದೆ ಅಂತಲೇ ಹೇಳ್ಬೋದು.
ಈವನ್ ಬ್ರೇಕ್ಸ್ ಕೂಡ ಸಖತ್ ಪವರ್ಫುಲ್ ಫೀಲ್ ಅನ್ನಿಸ್ತಿದೆ. ಈ ಗಾಡಿಯಲ್ಲಿ ಸ್ವಲ್ಪ ಸೀಟ್ ಬೆಲ್ಟ್ ಅಡ್ಜಸ್ಟ್ ಮಾಡಬೇಕು, ಟೈಟ್ ಇದೆ ಅದಕ್ಕೆ ಹಾಕಿಲ್ಲ. ಸಖತ್ ಹೈಟ್ ಇದೆ. ಯೂಶ್ವಲಿ ಕಾರ್ ಓಡಿಸೋದು ಅಂದರೆ ನಿಮಗೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ಬಟ್ ಜೀಪೆಲ್ಲ ಓಡಿಸೋದು ಸ್ವಲ್ಪ ಹೈಟ್ ಆಗಿರುತ್ತೆ ಫೀಲು. ನಮಗೆ ಈ ಗಾಡಿಯಲ್ಲಿ ಸ್ವಲ್ಪ ವೈಬ್ರೇಷನು ಗೊತ್ತಾಗ್ತಿಲ್ಲ, ಅಷ್ಟು ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. 1995 ಮಾಡೆಲ್ ಆದರೂ ಗಾಡಿನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಜಿನ್ ಕೂಡ ಅಷ್ಟು ಸಖತ್ತಾಗಿದೆ. ನಿಮಗೆ ಸ್ಟ್ರೈಟ್ ರೋಡ್ ಇದ್ದರೆ ತೋರಿಸ್ಬೋದು, ಬಟ್ ಇವಾಗ ಟ್ರಾಫಿಕ್ ಆಗಿರೋದ್ರಿಂದ ನಾನು ಆಕ್ಸಲೇಟರ್ ಮಾಡಿ ತೋರ್ಸೋಕ್ಕಾಗಲ್ಲ ಜಾಸ್ತಿ. ಕೂಡ ನಿಮಗೆ ಸ್ಟೇಬಲ್ ಆಗೇ ಇರುತ್ತೆ ಗಾಡಿ. ಒಂದ್ಸತಿ ನೀವೇ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಬಟ್ ಸೀರಿಯಸ್ ಆಗಿದ್ರೆ ಮಾತ್ರ ಬನ್ನಿ. ಟೈಮ್ ಪಾಸ್ ಮಾಡಬೇಕಂತ ಬರಬೇಡಿ, ಬಿಕಾಸ್ ಎಲ್ಲರಿಗೂ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನೋ ಜೀಪ್ ತೊಗೊಬೇಕು, ನನಗೆ ಜೀಪೇ ಇಷ್ಟ, ತೊಗೊಬೇಕು ಸೀರಿಯಸ್ ಆಗಿರೋಕ್ಕೆ ತೊಗೊಬೇಕು, ಚೆನ್ನಾಗಿರೋ ಕಂಡೀಷನ್ ಜೀಪ್ ತೊಗೊಬೇಕಂದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ. ಪಿನಿಯಲ್ಲಿ ಇರೋದು ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಫೋಟೋಸ್ ಬೇಕಾದರೂ ಕೂಡ ನಿಮ್ಗೆ ಫೋಟೋಸ್ ಕೂಡ ಸೆಂಡ್ ಮಾಡ್ತಾರೆ. ಸೊ ಇವಾಗ ಆಲ್ರೆಡಿ ಎರಡು ಗಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ಒಂದು ಗಾಡಿ ಮಾಡಿಫೈ ಆಗಿರೋದು, ಮತ್ತು ಇನ್ನೊಂದು ಸ್ಟಾಕ್ ಕಂಡೀಷನು. ಸೊ ಬೇಗ ಬಂದರೆ ಬೇಗ ಈ ಗಾಡಿಗಳೆಲ್ಲ ಸಿಗುತ್ತೆ. ಇದೇ ಲೊಕೇಶನ್ ಎಕ್ಸಾಕ್ಟ್ಲಿ ನೋಡ್ಬೋದು. ಆ ಗಾಡಿಯೆಲ್ಲ ಆ್ಯಕ್ಚುಲಿ ಸೇಲ್ ಆಗಿಬಿಟ್ಟಿದೆ, ಇದು ಮಾತ್ರ ಎರಡು ಮಾತ್ರ ಇವಾಗಿದೆ. ನೆಕ್ಸ್ಟು ಇದು ಕೂಡ ನಿಮ್ಗೆ ಬೇಗ ಸೇಲ್ ಆಗಿಬಿಡುತ್ತೆ. ಏನಾದರೂ ಇನ್ನೊಂದು ಏನಾದರೂ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸ್ಯಾಪಲ್ಲಿ. ಸದ್ಯಕ್ಕೆ ಇವಾಗ ಎರಡು ಗಾಡಿ ಇದೆ, ನಿಮ್ಮ ಜಿಪ್ಸಿ ಏನಾದರೂ ಬೇಕಂದ್ರೂ ಕೂಡ ಫ್ಯೂಚರಲ್ಲಿ ಕೂಡ ವೀಡಿಯೋ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಪೀನಿಯಾ ಇರೋದು, ಮೆಟ್ರೋ ಸ್ಟೇಷನ್ ಕೆಳಗೆ ಬರುತ್ತೆ. ಲೊಕೇಶನ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಬೋದು. ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಆಂಟಿಲ್ ದೆನ್ ಬೈ.